ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಈ ಮೂರು ರಾಶಿಯವರಿಗೆ ಗಣೇಶನಿಂದ ಸದಾಕಾಲ ಅತಿ ಹೆಚ್ಚು ಆಶೀರ್ವಾದ ಸಿಗುತ್ತೆ. ನಾವು ಗಣೇಶನನ್ನು ಯಾಕೆ ಪೂಜೆ ಮಾಡಬೇಕು? ಯಾಕಂದರೆ ನಮಗೆ ನಂಬಿಕೆ, ಜ್ಞಾನ, ಬುದ್ಧಿವಂತಿಕೆ ಮತ್ತು ಏಕಾಗ್ರತೆ ಹೆಚ್ಚಿಸಲು ನಾವು ಗಣೇಶನನ್ನು ಪೂಜೆ ಮಾಡಲೇಬೇಕು. ಗಣೇಶನನ್ನು ನಾವು ಯಾವಾಗಲೂ ಶುದ್ಧ ಮನಸ್ಸಿನಿಂದ ಪೂಜೆ ಮಾಡಿದರೆ ನಮಗೆ ಗಣೇಶನಿಂದ ವಿಶೇಷ ಆಶೀರ್ವಾದ ಸಿಗುತ್ತೆ ಅನ್ನೋದು ನಮ್ಮ ಎಲ್ಲರ ನಂಬಿಕೆ. ಆದರೆ ಜ್ಯೋತಿಷ್ಯದ ಪ್ರಕಾರ ಈ ಮೂರು ರಾಶಿಯವರಿಗೆ ಗಣೇಶನ ಅನುಗ್ರಹ ಸದಾ ಇದ್ದೇ ಇರುತ್ತೆ. ಹಾಗಾದರೆ ಆ ರಾಶಿಗಳನ್ನು ತಿಳಿದುಕೊಳ್ಳೋಣ, ಬನ್ನಿ. ಫ್ರೆಂಡ್ಸ್, ನೀವೆಲ್ಲಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಲೆಟ್ಸ್ ಗೋ ಟು ಸ್ಟಾರ್ಟ್ ವಿಡಿಯೋ. ಇವತ್ತು ಆಗಸ್ಟ್ 31, ಗಣೇಶ ಚತುರ್ಥಿ. ಗಣೇಶನನ್ನು ಪೂಜಿಸುವುದರಿಂದ ನಮ್ಮ ಎಲ್ಲ ರೀತಿಯ ಕೆಲಸಗಳು ಯಶಸ್ವಿಯಾಗಿ ನಡೆಯುತ್ತೆ, ಎಲ್ಲ ತೊಂದರೆಯಿಂದ ಮುಕ್ತಿ ಸಿಗುತ್ತೆ. ಈಗ ನಾವು ಆ ಮೂರು ಅದೃಷ್ಟ ರಾಶಿಗಳನ್ನು ತಿಳಿದುಕೊಳ್ಳೋಣ, ಬನ್ನಿ. ನಂಬರ್ 1, ಮೇಷ ರಾಶಿ. ಗಣೇಶನ ವಿಶೇಷ ಅನುಗ್ರಹ ಮತ್ತು ಆಶೀರ್ವಾದ ಮೇಷ ರಾಶಿಯ ಜನರ ಮೇಲೆ ಸದಾ ಇದ್ದೇ ಇರುತ್ತೆ. ಮೇಷ ರಾಶಿಯ ಅಧಿಪತಿ ಮಂಗಳ ಗ್ರಹ. ಮಂಗಳವು ಧೈರ್ಯ, ಶಕ್ತಿ, ಶೌರ್ಯಗಳ ಶಕ್ತಿಯಾಗಿದೆ. ಇದರಿಂದ ಗಣೇಶನ ಕೃಪೆ ಈ ರಾಶಿಯವರಿಗೆ ಸದಾಕಾಲ ಇದ್ದೇ ಇರುತ್ತೆ. ನಂಬರ್ 2, ಮಿಥುನ ರಾಶಿ. ಮಿಥುನ ರಾಶಿಯ ಅಧಿಪತಿ ಬುಧ ಗ್ರಹ. ಕೆಲಸ ಮತ್ತು ವ್ಯಾಪಾರ ಮಾಡುವ ಜನರ ಮೇಲೆ ಗಣೇಶನ ವಿಶೇಷ ಅನುಗ್ರಹ ಯಾವಾಗಲೂ ಇದ್ದೇ ಇರುತ್ತೆ. ಈ ರಾಶಿಯವರ ಎಲ್ಲ ಕೆಲಸಗಳು ಅತಿ ಬೇಗವಾಗಿ ಮುಗಿದು ಹೋಗುತ್ತೆ, ಒಳ್ಳೆಯ ಫಲ ಸಿಕ್ಕೇ ಸಿಗುತ್ತೆ. ನಂಬರ್ 3, ಮಕರ ರಾಶಿ. ಮಕರ ರಾಶಿಯವರು ಸ್ವತಂತ್ರ ಮನಸ್ಸಿನವರು ಮತ್ತು ಕಷ್ಟಪಟ್ಟು ಕೆಲಸ ಮಾಡುವ ಶ್ರಮಜೀವಿಗಳು. ಈ ರಾಶಿಯವರಿಗೆ ಕಡಿಮೆ ಪ್ರಯತ್ನದಿಂದ ಹೆಚ್ಚು ಲಾಭ ಸಿಗುತ್ತೆ. ಈ ರಾಶಿಯವರು ಶನಿಗೆ ಕೂಡ ಇಷ್ಟ ಆಗ್ತಾರೆ. ಇದರಿಂದ ಇವರ ಎಲ್ಲ ಕೆಲಸಗಳು ಬೇಗ ಬೇಗನೆ ಆಗಿಬಿಡುತ್ತೆ. ಇದು ಫ್ರೆಂಡ್ಸ್ ಇವತ್ತಿನ ಒಂದು ಚಿಕ್ಕ ವಿಡಿಯೋ. ಈ ವಿಡಿಯೋ ಇಷ್ಟಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೆಲ್ಲರಿಗೂ ಟಾಟಾ, ಬಾಯ್ ಬಾಯ್.